ವಿಶ್ವದಲ್ಲೇ ಅತಿದೊಡ್ಡ ಎದೆಹಾಲು ದಾನಿ ಎಂಬ ಹೆಗ್ಗಳಿಕೆ ಹೊಂದಿರುವ ಅಮೆರಿಕದ ಟೆಕ್ಸಾಸ್ನ ನಿವಾಸಿ ಅಲಿಸಾ ಒಗ್ಲೆಟ್ರಿ ಇದೀಗ ತಮ್ಮದೇ ಹಳೆಯ ದಾಖಲೆಯನ್ನ ಮುರಿದಿದ್ದಾರೆ. ಇವರು 2645.58 ಲೀಟರ್ ಎದೆಹಾಲನ್ನ ಅಗತ್ಯವಿರುವವರಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಗಿನ್ನಿಸ್ ವಿಶ್ವ ದಾಖಲೆಯ ವೆಬ್ಸೈಟ್ ನೀಡಿದ ಮಾಹಿತಿಯಂತೆ ಅಲಿಸಾ ಅವರು ಈ ಹಿಂದೆ 2014 1569.79 ಲೀಟರ್ನಷ್ಟು ಎದೆಹಾಲು ದಾನ ಮಾಡಿ ದಾಖಲೆ ಬರೆದಿದ್ರು. ಇದೀಗ ಈ ದಾಖಲೆಯನ್ನ ತಾವೇ ಮುರಿದಿದ್ದಾರೆ. ಉತ್ತರ ಟೆಕ್ಸಾಸ್ನ ಮದರ್ಸ್ ಮಿಲ್ಕ್ ಬ್ಯಾಂಕ್ ಪ್ರಕಾರ 1 ಲೀಟರ್ ಎದೆಹಾಲು 11 ಸಮಯಕ್ಕೂ ಮುನ್ನವೇ ಹುಟ್ಟಿದ ಮಕ್ಕಳ ಬದುಕಿಗೆ ಆಸರೆಯಾಗಬಲ್ಲದು. ಈ ಲೆಕ್ಕಾಚಾರದಂತೆ ಈ ಮಹಿಳೆಯ ದಾನದಿಂದಾಗಿ 350,000 ಮಕ್ಕಳಿಗೆ ಅನುಕೂಲವಾಗಿದೆ. ನನ್ನಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ಪದೇ ಪದೇ ಹಣ ನೀಡಿ ಸಹಾಯ ಮಾಡಲು ಅಷ್ಟೊಂದು ಹಣವಿಲ್ಲ. ನಾನು ನನ್ನ ಕುಟುಂಬವನ್ನ ಸಲಹಬೇಕಿದೆ. ಆದರೆ ಎದೆಹಾಲನ್ನು ದಾನ ಮಾಡುವ ಮೂಲಕ ಉಪಕಾರ ಕೊಡಬಲ್ಲೆ ಎಂದು ಇತ್ತೀಚಿನ ಅವರ ಸಂದರ್ಶನವನ್ನು ಗಿನ್ನಿಸ್ ವಿಶ್ವ ದಾಖಲೆ ವೆಬ್ಸೈಟ್ ಪ್ರಕಟಿಸಿದೆ. ಅಲಿಸಾ ಅವರಿಗೆ 4 ಮಕ್ಕಳಿದ್ದಾರೆ. ತಮ್ಮ ಮಕ್ಕಳು ಎದೆಹಾಲು ಕುಡಿಯುವುದನ್ನು ನಿಲ್ಲಿಸಿದ ಬಳಿಕ ಅವರು ಎದೆಹಾಲು ದಾನ ಮಾಡುವುದನ್ನು ಮುಂದುವರೆಸಿದ್ದಾರೆ. ನಾನು 350,000 ಮಕ್ಕಳಿಗೆ ನಾನು ಎದೆಹಾಲು ನೀಡಿ ಸಹಾಯ ಮಾಡಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾನು ಪ್ರತಿ 3 ಗಂಟೆಗೊಮ್ಮೆ ಎದೆಹಾಲು ಪಂಪ್ ಮಾಡುತ್ತೇನೆ. 15-30 ನಿಮಿಷಗಳ ಕಾಲ ಮಧ್ಯರಾತ್ರಿಯ ಬಳಿಕವೂ ಪಂಪ್ ಮಾಡುತ್ತೇನೆ. ಹೀಗೆ ಪಂಪ್ ಮಾಡಿದ ಬಳಿಕ ನನ್ನ ಫ್ರೀಸರ್ ತುಂಬುವವರೆಗೂ ಎದೆಹಾಲನ್ನು ಹೆಪ್ಪುಗಟ್ಟಿಸುತ್ತೇನೆ. ನಂತರ ಅದನ್ನು ಮಿಲ್ಕ್ ಬ್ಯಾಂಕಿಗೆ ಕೊಂಡೊಯ್ಯುತ್ತೇನೆ. ಅಲ್ಲಿ ಅವರು ವಿಶೇಷ ಮಾಪನದಲ್ಲಿ ಎದೆಹಾಲನ್ನು ಲೆಕ್ಕ ಹಾಕುತ್ತಾರೆ ಎಂದು ಒಗ್ಲೆಟ್ರಿ ಹೇಳಿದರು. ಇನ್ನು ಎದೆಹಾಲು ದಾನ ಮಾಡುವ ಕುರಿತು ಜಾಗತಿಕವಾಗಿ ಜಾಗೃತಿ ಮೂಡಿಸುವುದು ಅಲಿಸಾ ಉದ್ದೇಶ. ತಮ್ಮಂತೆಯೇ ಇತರ ಮಹಿಳೆಯರು ಕೂಡ ಇತರ ತಾಯಂದಿರು ಮತ್ತು ಅವರ ಶಿಶುಗಳಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿರಬಹುದು ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ. ನನ್ನ ಈ ಕೆಲಸ ಅಂಥವರಿಗೆ ಪ್ರೇರಣೆಯಾಗಲಿ ಎನ್ನುತ್ತಾರೆ ಅಲಿಸಾ.